नमस्कार वीक्षकरे तम्मेल्लरिगू कूड हेल्थ टिप्स इन कन्नड यूट्यूब चैनल गे आत्मीयवाद स्वागत वीक्षकरे निम्गेल्ला गोत्तिरुव हागे ಭೂಮಿಯಲ್ಲಿರುವಂತಹ ಪ್ರತಿಯೊಂದು ಆಹಾರವು ಕೂಡ ತನ್ನದೇ ಆದಂತಹ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ನಾನ್ ವೆಜ್ ಸೇವನೆ ಮಾಡುವುದರಿಂದ ನಮ್ಮ ದೇಹಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಪೌಷ್ಟಿಕಾಂಶಗಳು ದೊರಕುತ್ತದೆ ಆದರೆ ಎಲ್ಲರೂ ಕೂಡ ನಾನ್ ವೆಜ್ ಸೇವನೆ ಮಾಡಲು ಆಗುವುದಿಲ್ಲ ಕಾರಣ ಅದು ದುಬಾರಿಯಾಗುತ್ತದೆ ಇನ್ನು ಕೆಲವರು ಅದನ್ನು ತಿನ್ನಲು ನಿರಾಕರಿಸುತ್ತಾರೆ ಇನ್ನು ಕೆಲವರಿಗೆ ನಿರ್ಬಂಧನೆ ಇರುತ್ತದೆ ಆದರೆ ನಾನ್ ವೆಜ್ ಸೇವನೆ ಮಾಡುವ ಬದಲು ನಮ್ಮ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಿ ಅದು ಕೂಡ ಸಸ್ಯಾಹಾರವನ್ನು ಸೇವನೆ ಮಾಡಿ ನಾನ್ ವೆಜ್ ನಲ್ಲಿ ನಮಗೆ ಯಾವ ರೀತಿಯಾಗಿ ಪೌಷ್ಟಿಕಾಂಶಗಳು ಸಿಗುತ್ತದೆಯೋ ಅದೇ ರೀತಿಯಾಗಿ ಈ ಸಸ್ಯಾಹಾರವನ್ನು ಸೇವನೆ ಮಾಡುವುದರ ಮುಖಾಂತರವೂ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಆಗಿರಬಹುದು ಮತ್ತು ಪೌಷ್ಟಿಕಾಂಶಗಳು ದೊರಕುತ್ತವೆ ಹಾಗಿದ್ರೆ ಅಂತಹ ಆಹಾರ ಯಾವುದು ಅಂತ ನೋಡುವುದಾದರೆ ಅದೇ ಮನೆಯಲ್ಲಿ ಸಿಗುವಂತಹ ಸಿಂಗ ಹೌದು ಮನೆಯಲ್ಲಿ ಈ ಪದಾರ್ಥ ಇದ್ದರೆ ಸಾಕು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳಾಗಿರ್ಬೋದು ಮತ್ತು ನ್ಯೂಟ್ರಿಷನ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತದೆ ಸಾಮಾನ್ಯವಾಗಿ ಈ ಶೇಂಗಾ ಬೀಜದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತದೆ ಆದರೆ ವೀಕ್ಷಕರೇ ಇದನ್ನು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಮತ್ತು ಎಷ್ಟು ಪ್ರಮಾಣ ಸೇವನೆ ಮಾಡಬೇಕು ಮತ್ತು ಇದನ್ನು ಹೇಗೆ ಸೇವನೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಪ್ರತಿನಿತ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳಿದುಕೊಳ್ಳಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಶೇಂಗಾ ಬೀಜವನ್ನು ಪ್ರತಿನಿತ್ಯ ನಾವು ಆಹಾರದಲ್ಲಿ ಬಳಕೆ ಮಾಡುತ್ತಾ ಇರುತ್ತೇವೆ ಕೆಲವರು ಹಸಿ ಸಿಂಗವನ್ನು ತಿನ್ನುತ್ತಾರೆ ಇನ್ನು ಕೆಲವರು ಹುರಿದು ಸೇವನೆ ಮಾಡುತ್ತಾರೆ ಇನ್ನು ಕೆಲವರು ಇದನ್ನು ಚಟ್ನಿ ಪುಡಿ ರೂಪದಲ್ಲಿ ಮಾಡಿ ಆಹಾರದಲ್ಲಿ ಹಾಕಿಕೊಂಡು ಸೇವನೆ ಮಾಡುತ್ತಾರೆ ಹೀಗೆ ನಾನಾ ರೀತಿಯಲ್ಲಿ ಇದನ್ನು ಸೇವನೆ ಮಾಡುತ್ತಾ ಇರುತ್ತಾರೆ ಇನ್ನು ವೀಕ್ಷಕರೇ ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಿದರೆ ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ಬರುತ್ತದೆ ಅಂತ ನೋಡುವುದಾದರೆ ಕೆಲವರು ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡುತ್ತಾ ಇರುವುದಿಲ್ಲ ಹಾಗಾಗಿ ಅವರ ದೇಹದಲ್ಲಿ ತುಂಬಾ ನಿಶಕ್ತಿ ಸುಸ್ತು ಏನು ಮಾಡಲು ಕೂಡ ಶಕ್ತಿ ಇರುವುದಿಲ್ಲ ಅಂತವರು ಈ ಶೇಂಗಾ ಬೀಜವನ್ನು ಹುರಿದುಕೊಂಡು ಒಂದು ಮುಷ್ಟಿಯಷ್ಟು ತೆಗೆದುಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸಿ ಪ್ರತಿನಿತ್ಯ ನಿಯಮಿತವಾಗಿ ಸೇವನೆ ಮಾಡುತ್ತಾ ಬಂದರೆ ದೇಹಕ್ಕೆ ಒಳ್ಳೆಯ ಶಕ್ತಿ ಮತ್ತು ಚೈತನ್ಯ ಸಿಗುತ್ತದೆ ಇನ್ನು ಈ ಶೇಂಗಾ ಬೀಜವನ್ನು ಸೇವನೆ ಮಾಡುವುದರಿಂದ ನಿಮ್ಮ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಬಹುದು ಜೊತೆಗೆ ನಿಮ್ಮ ದೇಹದ ತೂಕ ಹೆಚ್ಚು ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ನೀವೇನಾದರೂ ನಿಮ್ಮ ದೇಹದ ತೂಕವನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇದ್ದರೆ ನೀವು ಊಟ ಮಾಡಿದ ಬಳಿಕ ಒಂದಿಷ್ಟು ಶೇಂಗಾ ಬೀಜವನ್ನು ತಿನ್ನುತ್ತಾ ಬಂದರೆ ನಿಮ್ಮ ದೇಹದ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ ಇನ್ನು ನೀವೇನಾದರೂ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇದ್ದರೆ ನೀವು ಉಪಹಾರ ಮಾಡುವ ಮೊದಲು ಒಂದು ಹಿಡಿಯಷ್ಟು ನೆನೆಸಿದ ಶೇಂಗಾ ಬೀಜವನ್ನು ತಿನ್ನುತ್ತಾ ಬಂದರೆ ಇದು ನಿಮಗೆ ಹೊಟ್ಟೆ ತುಂಬಿದ ಹಾಗೆ ಅನುಭವ ನೀಡುತ್ತದೆ ಇದರಿಂದ ನಿಮಗೆ ಜಾಸ್ತಿ ಹಸಿವಿನ ಕಡೆಗೆ ಒಲವು ಬರುವುದಿಲ್ಲ ಇದರಿಂದ ಆರಾಮಾಗಿ ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಇದನ್ನು ಸೇವನೆ ಮಾಡಬಹುದು ಸಕ್ಕರೆ ಕಾಯಿಲೆ ಇದ್ದವರಿಗೆ ತುಂಬಾ ಹಸಿವು ಆಗುತ್ತಾ ಇರುತ್ತದೆ ಅಂತಹ ಸಂದರ್ಭದಲ್ಲಿ ಈ ಹುಳಿದಿರುವಂತಹ ಶೇಂಗಾವನ್ನು ಸೇವನೆ ಮಾಡಿದರೆ ನಿಮ್ಮ ಹಸಿವು ಕಡಿಮೆ ಆಗುತ್ತದೆ ಮತ್ತು ನಿಶಕ್ತಿ ಕೂಡ ಕಡಿಮೆ ಆಗುತ್ತದೆ ಮತ್ತು ನೆನೆಸಿದ ಶೇಂಗಾ ಬೀಜವನ್ನು ತಿನ್ನುವುದರಿಂದ ದೇಹದಲ್ಲಿರುವಂತಹ ಶುಗರ್ ಲೆವೆಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇದು ನಿಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ತುಂಬಾ ಸಹಾಯ ಮಾಡುತ್ತದೆ ಮತ್ತು ಪ್ರತಿನಿತ್ಯ ನಿಯಮಿತವಾಗಿ ಈ ಶೇಂಗಾ ಬೀಜವನ್ನು ತಿನ್ನುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಮತ್ತು ಮುಖದಲ್ಲಿರುವಂತಹ ಡಾರ್ಕ್ ಸರ್ಕಲ್ ಆಗಿರ್ಬೋದು ಮತ್ತು ರಿಂಕಲ್ಸ್ಗಳಾಗಿರ್ಬೋದು ಈ ನಿಯಮಿತವಾಗಿ ಶೇಂಗಾ ಬೀಜವನ್ನು ಸೇವನೆ ಮಾಡೋದರಿಂದ ಎಲ್ಲವೂ ಕೂಡ ಕಡಿಮೆ ಆಗುತ್ತದೆ ಇನ್ನು ಈ ಶೇಂಗಾ ಬೀಜವನ್ನು ಯಾರು ಸೇವನೆ ಮಾಡಬಾರದು ಇದರಿಂದ ಯಾವ ರೀತಿಯಾಗಿ ಅಡ್ಡ ಪರಿಣಾಮಗಳು ಆಗುತ್ತದೆ ಅಂತ ನೋಡುವುದಾದರೆ ಮೊದಲೇದಾಗಿ ಈ ಶೇಂಗಾ ಬೀಜವನ್ನು ತಿಂದು 10-15 ನಿಮಿಷದವರೆಗೆ ನೀರನ್ನು ಕುಡಿಯಬೇಡಿ ಇದರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇವೆ ಐ ಬಟನ್ನಲ್ಲಿ ಹಾಕಿದ್ದೇವೆ ಅದನ್ನು ನೋಡಿ ಇನ್ನು ಈ ಶೇಂಗಾ ಬೀಜವನ್ನು ಚಿಕ್ಕ ಮಕ್ಕಳಿಗೆ ಕೊಡಬೇಡಿ ಏಕೆಂದರೆ ಚಿಕ್ಕ ಮಕ್ಕಳ ಗಂಟಲು ತುಂಬಾ ಸಣ್ಣದಾಗಿರುತ್ತದೆ ಮತ್ತು ಇದನ್ನು ಸೇವನೆ ಮಾಡಿದರೆ ಅವರ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಹಾಗಾಗಿ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಬೇಕಂತ ನೀವೇನಾದರೂ ಮಾಡಿದರೆ ಇದನ್ನು ಪುಡಿಯ ರೂಪದಲ್ಲಿ ಅಥವಾ ಇದನ್ನು ಅರೆದು ಸೇವನೆ ಮಾಡಲು ಕೊಡಬಹುದು ಮತ್ತು ಕೆಲವರಿಗೆ ಈ ಶೇಂಗಾ ಬೀಜ ಆಗಿ ಬರುವುದಿಲ್ಲ ಅಂದರೆ ಈ ಶೇಂಗಾ ಬೀಜ ಸೇವನೆ ಮಾಡಿದ ನಂತರ ಅವರಿಗೆ ಅಲರ್ಜಿ ಆಗಬಹುದು ಅಂತಹ ವ್ಯಕ್ತಿಗಳು ಈ ಶೇಂಗಾ ಬೀಜವನ್ನು ಸೇವನೆ ಮಾಡದೇ ಇರುವುದು ಉತ್ತಮ ಇನ್ನು ಈ ಶೇಂಗಾ ಬೀಜ ರುಚಿಯಾಗಿದೆ ಎಂದು ನಿಮ್ಮ ಮನಸ್ಸಿಗೆ ಬಂದಷ್ಟು ತಿನ್ನಬೇಡಿ ಇದರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗಾಗಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ವಾರದಲ್ಲಿ 3-4 ಬಾರಿ ಅಷ್ಟೇ ಸೇವನೆ ಮಾಡಿದರೆ ಸಾಕು ಮತ್ತು ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಶೇಂಗಾ ಬೀಜಗಳು ಸಿಗುತ್ತದೆ ಅಂದರೆ ಗಾತ್ರದಲ್ಲಿ ಹಲವಾರು ಬಗೆಗಳಿರುತ್ತವೆ ಬಹಳಷ್ಟು ಮಂದಿ ಏನು ಮಾಡುತ್ತಾರೆ ಅಂದರೆ ದೊಡ್ಡದಾಗಿರುವಂತಹ ಶೇಂಗಾ ಬೀಜವನ್ನು ತಂದು ಬಿಡುತ್ತಾರೆ ಆದರೆ
ದೊಡ್ಡದಾಗಿರುವಂತಹ ಶೇಂಗಾ ಬೀಜ ನೋಡಲು ಚೆನ್ನಾಗಿ ಕಂಡರೂ ಕೂಡ ಇದು ಚೀನಾ ದೇಶ ಅಥವಾ ಇತರ ದೇಶಗಳಿಂದ ಆಮದು ಆಗಿರಬಹುದು ಇವುಗಳು ದೊಡ್ಡ ಗಾತ್ರಕ್ಕೆ ಆಗಲು ಅವರು ಕೃತಕ ರಾಸಾಯನಿಕಗಳನ್ನು ಕೂಡ ಸಿಂಪಡಿಸಬಹುದು ಹಾಗಾಗಿ ಆದಷ್ಟು ಸ್ಥಳೀಯವಾಗಿ ಬೆಳೆದಿರುವಂತಹ ಶೇಂಗಾ ಬೀಜವನ್ನು ತೆಗೆದುಕೊಳ್ಳುವುದು ಉತ್ತಮ ಒಂದು ವೇಳೆ ನಿಮಗೆ ಏನಾದರೂ ರೈತರ ಮುಖಾಂತರ ಸಿಪ್ಪೆ ಇರುವಂತಹ ಶೇಂಗಾ ಸಿಕ್ಕರೆ ಅದನ್ನೇ ತೆಗೆದುಕೊಂಡು ಬಂದು ಮನೆಯಲ್ಲೇ ಒಡೆದು ಆ ಬೀಜಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಬಳಸುವುದು ಉತ್ತಮ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನು ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು